ಪೌರ ಕಾರ್ಮಿಕರು ಇದ್ರೇನೆ ಬಸವರಾಜ್ ಅವರು, ಪೌರ ಕಾರ್ಮಿಕರು ಇದ್ರೇನೆ ಬೊಮ್ಮಾಯಿ ಅವರು, ಪೌರ ಕಾರ್ಮಿಕರು ಇದ್ರೇನೆ ಸಿಎಂ, ಪೌರ ಕಾರ್ಮಿಕರು ಇದ್ರೇನೆ ಕರ್ನಾಟಕ ಸರ್ಕಾರ, ಪೌರ ಕಾರ್ಮಿಕರು ಇದ್ರೇನೆ ಭಾರತ ಸರ್ಕಾರ. ಇವರಿಲ್ಲ ಅಂದ್ರೆ ನಿಮ್ಮ ಸರ್ಕಾರಗಳೆಲ್ಲ ಈ ಕೂಡ್ಲೇ ಬಿದ್ದೋಗುತ್ತೆ ಅಂತ ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವಂತ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರೇ ನಮ್ಮನ್ನ ಕಡೆಗಣನೆ ಮಾಡಿರುವಂತದ್ದು. ಇಷ್ಟೋ ಜನ ಹೋರಾಟ ಮಾಡಕ್ ಕುತ್ಕೊಂಡಿದ್ರೆ ಇವ್ರನ್ನ ಯಾರನ್ನು ಕೇರ್ ಮಾಡ್ತೀರಾ? ಹೈದರಾಬಾದ್ ಅಲ್ಲಿ ಹೋಗ್ಬಿಟ್ಟು ಅವ್ರದೇ ಆದಂತ ಕೆಲಸ ಕಾರ್ಯಗಳಲ್ಲಿ ನಿರತ ಆಗಿರುವಂತದ್ದು ಇದು ದೊಡ್ಡ ಮಟ್ಟದಲ್ಲಿ ಅವಮಾನ ಆಗ್ತಾ ಇದೆ ನಮ್ಗೆ. ಹೋರಾಟ ಮಾಡ್ತಾ ಇರೋವಾಗ ನಮಗ ಅವರು ರೆಸ್ಪಾನ್ಸ್ ಮಾಡಿಲ್ಲ, ಬರೋ ತಿಂಗಳು ಕೊಡ್ತೀನಿ, ಮೂರು ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಮಾತಾಡೋದೇ ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಕರ್ನಾಟಕದಿಂದ ಡೆಲ್ಲಿ ತನಕ ಕಾಲ್ನಡಿಗೆ ಜಾಥ ಮಾಡ್ಬೇಕಾಗ್ತದೆ. ರೈತ ವಿರೋಧಿ ಕಾಯ್ದೆಗಳು ಮಾಡಿದ್ರಲ್ಲ, ರೈತರೆಲ್ಲ ಸೇರ್ಕೊಂಡು ಡೆಲ್ಲಿ ತನಕ ಕಾಲ್ನಡಿಗೆ ಜಾಥ ಹೋದ್ರು. ರೈತರನ್ನ ತಡಿಯಕ್ಕೆ ದೊಡ್ಡ ದೊಡ್ಡ ಗೋಡೆಗಳು ಕಟ್ಟಿದ್ರು. ಅವ್ರೇನ್ ಮಾಡಿದ್ರು? ಗೋಡೆಗಳನ್ನೆಲ್ಲ ತಳ್ಕೊಂಡು ಹೋದ್ರು. ಈ ಗೋಡೆಗಳನ್ನ ತಳ್ಳೋದು ಬಂಡೆಗಳನ್ನ ನಡೆಯೋದು ನಮ್ಗೇನು ದೊಡ್ಡ ವಿಚಾರನ? ಕರೆಕ್ಟಲ್ಲ. ಇಬ್ಬರು ಗ್ವಾಡ್ರಿ ತೋಷ ಇದೆ ಬಂಡ್ಲು ಕೊಟ್ಟದಂತ ಮನ್ಕೆ ಪೆದ್ದ ವಿಚಾರಮ್ಮ. ಡೆಲ್ಲಿ ಗಂಟ ಪೈಯದ್ ಪೆದ್ದ ವಿಚಾರಮ್ಮ. ಇವಳಂತ ಇಡಿಸಿಡ್ ಕೂಸೋ ಅಂಡಮ್ಮ. ಡೆಲ್ಲಿ ಗಂಟ ಪೈಸಿ ಪ್ರೈಮ್ ಮಿನಿಸ್ಟರ್ ಮೀಟ್ ಆಯ್ತು ಮಕ್ಕಳ ಪೆದ್ದ ವಿಚಾರಮ್ಮ. ಇಡ್ ಕೂಸೋ ಅನ್ನೋದ್ ಬದಲು ಪೈಸಿ ಡೆಲ್ಲಿ ಕೂಸಂಟಮ್ಮ. ನಡ್ಸ್ಕೊಂಡ್ ಹೋತಮ್ಮ. ಏನ್ ಪರ್ಗಿತ್ ಪಾಯಿಂಟ್ ಇದೆ? ವಾಳ ಇನ್ನು ಸುತ್ತಮುತ್ತ ಜನ ಅಂತ ಸುಸ್ಕೊಂಡೆ. ಇವರು ಓಡಿಸ್ತಾ ಉಂಡರು ಅಂತ ಪಿಸ್ ಮಾತಾಡೋದು. ಇವ್ರು ಇಂಚಾರ್ಜ್, ಇವ್ರ ಮೇಸ್ತ್ರಿ ಅಂತ ಪಿಸ್ ಮಾತಾಡೋದು. ಏಮಂತಿರ್ತಾರೆ ಕಲ್ಪನಾ? ಎವ್ರ ಐಟ್ ಎಮ್ ಎಲ್ ಎ ಅಂತ ಇರ್ತಾರೋ ಕದಾ? ಎವ್ರ ಈ ಸ್ಟೇಟ್ ಎಮ್ ಎಲ್ ಎ, ಎವ್ರ ಈ ಸ್ಟೇಟ್ ಸಿಎಂ ಅಂತ ಪಿಸ್ ಇರ್ತಾರೋ? ಅದಕ್ಕೆ ಕಾವಲ್ಲ. ನಾನು ಬಿಡ್ಕೊಂಡ ವಾಳ್ ಆ ಮಟನ್ ಕೊಂಡೇದಾರು, ವಾಳ್ ಮಂದಿ ಈ ಮಟನ್ ಬಹುಮಾನ ಸಿಕ್ಕಿದ್ರು ಮನಮೋ ಅಂತೆ ತೆಗೆದೇ ಅಂತ ಪಿಸ್ ಇಟ್ಲ ಕುಸಲ್ಲ ಅಂತೆ. ಅವ್ರವ್ರ ಆರೋಗ್ಯನ ಕಾಪಾಡ್ಕೊಂಡು ಸುಮಾರು 50 ವರ್ಷ 60 ವರ್ಷ ಬದುಕೋದಾದ್ರೆ ಪೌರ ಕಾರ್ಮಿಕರು ಮಾತ್ರ 40 ವರ್ಷಕ್ಕೆ ಅನಾರೋಗ್ಯ ಪೀಡಿತರಾಗಿ ಸಾಯ್ತಾ ಇದ್ದಾರೆ. ಬೆಳಗ್ಗೆ ಇದ್ರೆ ಇವ್ರ ಮನೆಗಳನ್ನ ಶುಚಿಗೊಳಿಸೋದಕ್ಕೆ, ಇವ್ರ ನಗರಗಳನ್ನ ಶುಚಿಗೊಳಿಸೋದಕ್ಕೆ, ಇವ್ರ ಆಫೀಸ್ಗಳನ್ನ, ಇವ್ರ ಕಚೇರಿಗಳನ್ನ, ಇವ್ರನ್ನ ಶುಚಿಗೊಳಿಸೋದಕ್ಕೆ ಮಾತ್ರ ಪೌರ ಕಾರ್ಮಿಕರು ಬೇಕು. ಬರೀ ಪೌರ ಕಾರ್ಮಿಕರನ್ನ ಇವ್ರ ಮನೆ ಕೆಲಸದಾರರ ತರ ನೋಡ್ತಾ ಇರೋಂಥದ್ದು. ಆದ್ರೆ ಈ ಎಲ್ಲಾ ಸರ್ಕಾರಗಳು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಎಲ್ಲಾ ಸರ್ಕಾರಗಳಿಗೂ ನಾವು ಹೇಳೋದೇನಂದ್ರೆ, ನಾವು ಮನೆ ಕೆಲಸ ಮಾಡೋ ಮನೆ ಕೂಲಿ ಆಳುಗಳಲ್ಲ. ಈ ದೇಶನ ಕಟ್ಟದಂತ ವ್ಯಕ್ತಿಗಳು ನಾವು. ಸರ್ಕಾರದಲ್ಲಿ ನಮ್ಗೊಂದು ಸ್ಥಾನಮಾನ ಕೊಡಿ ಅಂತ ಹೇಳ್ತೇವೆ.